ಕಳೆದ ಐದಾರು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಹಾಮಳೆಯಿಂದಾಗಿ ಧಾರವಾಡ ತಾಲೂಕಿನ ಗೋವನಕೊಪ್ಪ ಗ್ರಾಮದಲ್ಲಿ ರಸ್ತೆಗಳು ಸಂಪೂರ್ಣ ನೀರಿನಿಂದ ತುಂಬಿ ರಸ್ತೆಯಂತೆ ಭಾಸವಾಗುತ್ತವೆ. ಅಷ್ಟೇ ಅಲ್ಲದೆ ಗೋವನಕೊಪ್ಪ ಗ್ರಾಮದ ಪ್ರಮುಖ ರಸ್ತೆಯಲ್ಲೇ ನೀರು ತುಂಬಿ ಎಲ್ಲಿ ನೋಡಿದರಲ್ಲೂ ಕೊಳಚೆ ಬಂದು ನಿಂತು ಜನರು ಪರದಾಡುವ ಸ್ಥಿತಿ ನಿರ್ಮಾಣವಾದಂತಾಗಿದೆ. ಸಾಕಷ್ಟು ಸಾರಿ ಈ ರಸ್ತೆಯ ಬಗ್ಗೆ ಜನಪ್ರತಿನಿಧಿಗಳಲ್ಲಿ ಮನವಿ ಮಾಡಿಕೊಂಡರೂ ಯಾವುದೇ ಪ್ರಯೋಜನವಾಗಿಲ್ಲ, ಬರೀ ಭರವಸೆ ನೀಡುತ್ತಾ ಹೋಗುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದು, ಈ ಕೊಳಚೆ ನೀರಿನಿಂದ ವಿಷಕಾರಿ ಹುಳಗಳು ಮನೆಗೆ ನುಗ್ಗುತ್ತಿವೆ ಎಂದು ಗ್ರಾಮದ ಜನರು ಭಯದಲ್ಲಿ ಜೀವನವನ್ನ ನಡೆಸುವಂತಾಗಿದೆ. ಬ್ಯೂರೋ ರಿಪೋರ್ಟ್, 9 ಲೈವ್ ನ್ಯೂಸ್.